ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ. ನಾನು ಡಯಾಬಿಟಿಸಿಗಾಗಿ ಅಪ್ಲೋಡ್ ಮಾಡಿದಂಥ ವಿಡಿಯೋ ಅರ್ಧದಲ್ಲೇ ನಿಂತು ಹೋಗಿದೆ, ನನಗೆ ಗೊತ್ತಾಗಿಲ್ಲ. ಲಂಚಿನವರೆಗೆ ಬಂದಿದ್ದೇನೆ. ಈಗ ಲಂಚಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. 2-3 ಬೌಲು ಅಕ್ಕಿ, ಅನ್ನ, ಆಮೇಲೆ ಪಲ್ಯ, ಯಾವುದೇ ಪಲ್ಯ ಆಗ್ಬೋದು, ಸಾಂಬಾರು ಆಗ್ಬೋದು, ಸಾರು ಆಗ್ಬೋದು, ಸಲಾಡ್ ಆಗ್ಬೋದು. ಇನ್ನು ಕೆಲವರು 3 ಮೇಲಾಗ್ರೆ ಮಾಡ್ತಾರೆ, ಏನಂದರೆ ಪಲ್ಯ, ಗೊಜ್ಜು. ಗೊಜ್ಜು ಅಂದರೆ ಉದ್ದಿನ ಹಿಟ್ಟಿನ ಗೊಜ್ಜು ಅಥವಾ ಯಾವುದಾದ್ರು ತೊಗರಿ ಬೇಳೆ ಗೊಜ್ಜು. ನಮ್ಮ ಸೌತ್ ಕೇಂದ್ರದಲ್ಲಿ ಇದೆಲ್ಲ ಮಾಡುವಂಥ ಕ್ರಮ ಇದೆ. ತಂಬಳಿ, ತಂಬಳಿ ಅಂದರೆ ಎಲ್ಲ ಸೊಪ್ಪಿನ ಹುರ್ಗನ ಹುರ್ಗ ಅಂತ ಗೊತ್ತಿರಲ್ಲ, ದೊಡ್ಡ ಏನಂತಾರೆ ಅದಕ್ಕೆ, ಹುರ್ಗ ಅಂದರೆ ಒಂದೆಲೆ ಅಂತ ಹೇಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಇಲ್ಲ ದೊಡ್ಡಪತ್ರೆ ಅಥವಾ ಸಾಂಬಾರ ಬಳ್ಳಿ, ಅದು ತಂಬಳಿ ಆಗ್ತದೆ. ತಂಬಳಿ ಅಂದರೆ ಮಜ್ಜಿಗೆಯಲ್ಲಿ ಮಾಡುವಂಥದ್ದು, ಮಜ್ಜಿಗೆ ಮೆಣಸಿನ ಕೋಡು ಎಲ್ಲ ಹಾಕಿ ಮಾಡುವಂಥ ತಂಬಳಿ, ಶುಂಠಿ ತಂಬಳಿ, ಬೆಳ್ಳುಳ್ಳಿ ತಂಬಳಿ, ಆಮೇಲೆ ಕಾಯಿ ತಂಬಳಿ, ಆಮೇಲೆ ಎಲ್ಲೂರಿ ಸೊಪ್ಪಿನ ತಂಬಳಿ, ದಾಸಾನ್ ಸೊಪ್ಪಿನ ಸಕೆ ಹಿಟ್ಟು, ಹೀಗೆಲ್ಲ ವೆರೈಟೀಸ್ ಆಫ್ ಮಾಡೋದುಂಟು ಇರಲಿ. ಆದರೆ ಇದು ತಂಬಳಿ, ತಂಬಳಿ ಗೊಜ್ಜು, ಆಮೇಲೆ ಒಂದು ಪಲ್ಯ ಹೀಗಿರ್ಬೋದು, ಇಲ್ಲಾಂದರೆ ಸಾರು ಸಾಂಬಾರು ಆಗಿರ್ಬೋದು. ಅದಕ್ಕೇನು ಇದಿಲ್ಲ. ಸೂಪ್, ಕೆಲವರು ಸೂಪ್ ಕುಡಿತಾರೆ, ಸಲಾಡ್ ಇರಲಿ, ಸಲಾಡ್ ಹಾಕ್ಕೊಳ್ತಾರೆ. ಈಗ ಅದಲ್ಲೂ ಡಯಟೀಷನ್ಸ್ ಎಲ್ಲ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಆಯಿತಾ? ಸೊ ಇದೆಲ್ಲ ನೀವು ನಾರ್ಮಲ್ ಊಟವನ್ನು ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಒಂದು ಬಾಳೆಹಣ್ಣು ಅಥವಾ ಅರ್ಧ ಆ್ಯಪಲ್ ಮಧ್ಯಾಹ್ನ ಒಂದು ತಿನ್ನುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಇನ್ನು ನಿದ್ದೆ ಮಾಡಿ ಎದ್ದಂದರೆ 1 ಗಂಟೆ ಗ್ಯಾಪ್ ಮೇಲೆ ನೀರು ಕುಡಿಯಿರಿ. ಸಡ ತಕ್ಷಣ ನೀರು ಕುಡಿಯೋರಿದ್ದಾರೆ ಅಥವಾ ಊಟದ ಸಮಯದಲ್ಲೇ ನೀರು ಕುಡಿಯೋರಿದ್ದಾರೆ, ಅದೆಲ್ಲ ಕೆಟ್ಟ ಅಭ್ಯಾಸಗಳು. ಆಮೇಲೆ 5 ಗಂಟೆ, 4:30, 5 ಗಂಟೆಗೆ ಏನು ಮಾಡಬೇಕಂದ್ರೆ, ಏನು ಕುರುಕುರು ತಿನ್ಬೇಕಾಗುತ್ತೆ. ಇಲ್ಲ 2 ಬಿಸ್ಕೆಟ್ಟು, ಇಲ್ಲ ಚೌ ಚೌ, ಇಲ್ಲ ಈ ಬೇಸ್ ಕಡಲೆಕಾಯಿ ಅಥವಾ ಯಾವುದೇ ಇಲ್ಲ ಪಕೋಡ, ಈ ಆನಿಯನ್ ಪಕೋಡ ಅಥವಾ ನಮ್ಮೂರಿನಲ್ಲಿ ಹೀರೆಕಾಯಿ ಚಟ್ನಿ, ಆಯಿತಾ, ಇಂಥದ್ದೆಲ್ಲ ಯಾವ್ದು ಬೇಕಾದ್ರೂ ಮಾಡ್ಬೋದು. ಮೆಣಸಿನ್ಕಾಯಿ ಬಜ್ಜಿ, ಒಳ್ಳೆ ದೊಡ್ಡ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರೆ ಆಹಾ. ಆಮೇಲೆ ದಿವೆಬ್ ಬೆಲ್ಸಿನ ಚಟ್ನಿ ಮಾಡ್ಬೋದು, ದಿವೆಬ್ ಬೆಲ್ಸಿನ ಪಕೋಡ ಮಾಡ್ಬೋದು. ಪಕೋಡಕ್ಕೆ ಯಾವ್ದು ಬೇಕಾದ್ರೂ ನೀವು ಮಾಡ್ಬೋದು, ಆಯಿತಾ. ಸೊ ಇನ್ನು ಕೆಲವು ಆನಿಯನ್ ಪಕೋಡ ಮಾಡ್ಬೋದು, ಆನಿಯನ್ನು ಇದೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ಡ್ ಪಕೋಡ ಮಾಡ್ಬೋದು. ತಿನ್ನಿಯಪ್ಪ, ಸ್ವಲ್ಪ ತಿನ್ನಿ ಗ್ಯಾಪ್, ಆಯಿತಾ. ಆಮೇಲೆ 1 ಕಪ್ ಕಾಫಿ ಕುಡೀರಿ, ಯಾಕಂದರೆ ಇದೆಲ್ಲ ಬಿಸಿ ಗಿಸಿ ಎಲ್ಲ ತಿಂದಮೇಲೆ ಕಾಫಿ ಆಯಿಲ್ ಇದೊಂದು ನಿಮಿಷ ಹೋಗ್ಬೇಕು. ಕಾಫಿ ಕುಡೀರಿ, ತೊಂದರೆ ಇಲ್ಲ. ಆಯಿತಾ, ಈಗ ರಾತ್ರಿಗೆ ಬರೋಣ. ರಾತ್ರಿ ಹೊತ್ತಿನಲ್ಲಿ ಏನು, ಅನ್ನವನ್ನು ವರ್ಜಯೇತ್, ದುಷ್ಟಂ ದೂರ ವರ್ಜಯೇತ್ ಅಂದಾಗೆ ಅನ್ನಂ ವರ್ಜಯೇತ್, ಅನ್ನನ್ನು ತಿನ್ನಲೇಬಾರ್ದು. ನೀವೇನು ಮಾಡಬೇಕು, ಅನ್ನ ಸಾಂಬಾರ್ ಚಿತ್ರಾನ್ನ ಅದೆಲ್ಲ ಬಿಟ್ಬಿಡಿ. ಅದಕ್ಕೆ ನಾನು ಹೇಳೋದು, ಮಧ್ಯಾಹ್ನವೇ ಸ್ವಲ್ಪ ಆಲೋಚನೆ ಮಾಡಿ ಮಾಡಿ. ಎಲ್ಲ ಕೆಲವರು ಹಂಡೆಗಟ್ಟಲೆ ಸಾಂಬಾರು ಮಾಡಿ ತೆಗೆ ಬಿಸಾಕ್ತಾರೆ, ಬಿಸಾಕ್ಬೇಡಿ. ಅನ್ನ ದೇವೋ ಭವ, ಅನ್ನವನ್ನು ಬಿಸಾಕ್ಬೇಡಿ. ನಮ್ಮಲ್ಲಿ ಏನಂತಾರೆ, ತಂಗಳನ್ನಾದರೂ ನಾವು ತಿಂತಾ ಇರ್ತೀವಿ, ಉಪನಯನ ಆದರೂ ತಿನ್ನಬಾರ್ದು. ಉಪನಯನ ಆಗದಿದ್ದವ್ರಿಗೆ ಹಾಕ್ತಾರೆ. ಸಾಯಂಕಾಲ ರಾತ್ರಿ ಏನು ಮಾಡಬೇಕಂದ್ರೆ, 1 ಚಪಾತಿ, ಅದ್ರ ಜೊತೆಗೆ 1 ಗ್ಲಾಸ್ ಆಫ್ ಪೈನಾಪಲ್ ಜ್ಯೂಸ್, ಮೂಸಂಬಿ ಜ್ಯೂಸ್ ಅಥವಾ ಕಿನೋ ಆರೆಂಜ್ ಜ್ಯೂಸ್ ಯಾವುದಾದ್ರೂ ಕುಡೀರಿ. ಇಲ್ಲ ನಾನು ಹೇಳುವಂಥ ಪುಡ್ಡಿಂಗ್ ಅಂತ ತಿನ್ನಬೇಕು. ಪುಡ್ಡಿಂಗ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಪುಡ್ಡಿಂಗ್ ಅಂದರೆ ನೀವು ಅದಕ್ಕೆ ಹಲವಾರು ಸಾಮಾನುಗಳನ್ನು ಹಾಕಬೇಕಾಗತ್ತೆ. ಯಥಾ ಒಂದು ಪುಡ್ಡಿಂಗ್ ಪ್ರಿಪೇರ್ ಮಾಡಲಿಕ್ಕೆ ಸುಮಾರು ನಿಮಗೆ 1,500 ಖರ್ಚಾಗ್ಬೋದು, 1,500-2,000 ಖರ್ಚಾಗ್ಬೋದು, ಇಬ್ಬರಿಗೆ 1,000 ರೂಪಾಯಿ ಖರ್ಚಾಗ್ಬೋದು. ನನ್ನ ಪ್ರಕಾರ ಏನು ಮಾಡಬೇಕಂದ್ರು, ಆ 1/2 ಟೀಸ್ಪೂನ್, ಒಂದು ಪಾತ್ರೆಯಲ್ಲಿ 1/2 ಟೀಸ್ಪೂನ್ ಚಿಯಾ ಸೀಡ್ಸ್ ಅಂತ ಸಿಗ್ತದೆ, ಚಿಯಾ ಸೀಡ್ಸ್. ಆಮೇಲೆ 1/2 ಟೀಸ್ಪೂನ್ ಕೊಲಂಜಿ ಸೀಡ್ಸ್ ಅಂದರೆ ಈರುಳ್ಳಿ ಬೀಜ ಅಂತಾರೆ, 1/2 ಟೀಸ್ಪೂನ್ ಕಾಮಕಸ್ತೂರಿ ಬೀಜ, 1/2 ಟೀಸ್ಪೂನ್ ಫ್ಲೆಕ್ಸಿ ಸೀಡ್ಸ್ ಗಸಗಸೆ ಬೀಜ, 1/2 ಟೀಸ್ಪೂನ್ ವಾಟರ್ ಮಿಲನ್ ಸೀಡ್ಸ್, 1/2 ಟೀಸ್ಪೂನ್ ಸನ್ಫ್ಲವರ್ ಸೂರ್ಯಕಾಂತಿ ಬೀಜ, ಆಮೇಲೆ 1 ಬೌಲ್ ಆಫ್ ಪಪಾಯ ಪೀಸಸ್, 1/2 ಬೌಲ್ ಆಫ್ ವಾಟರ್ಮಿಲನ್ ಪೀಸಸ್, 1/2 ಬೌಲ್ ಆಫ್ ಆ್ಯಪಲ್ ಅಂದರೆ ಅಥವಾ 1 ಆ್ಯಪಲ್ ಕಟ್ ಮಾಡೋರು ಆಗ್ಬೋದು, ಅಥವಾ ಅದಕ್ಕೆ 2-3 ಬನಾನ ಅಂದರೆ ಬಾಳೆಹಣ್ಣು ಕಟ್ ಮಾಡಿ, ಅದು ಏಲಕ್ಕಿ ಬಾಳೆಹಣ್ಣು ತೊಗೊಳ್ಳಿ. ಆಮೇಲೆ ಗವರ್ ಅಂದರೆ ನಿಮಗೆ ಸೇಬಲ್ಲ, ಯಾವುದು ಚೇಪೆಕಾಯಿಯನ್ನು ಕತ್ತರಿಸಿ ಹಾಕಿ, ತೊಂದರೆ ಇಲ್ಲ. ಆಯಿತಾ, ಆಮೇಲೆ 10-12 ಬಾದಾಮಿ ಹಾಕಿ, 1-10 ಕ್ಯಾಶ್ಯೂನಟ್ಸ್ ಹಾಕಿ. ಏನಪ್ಪ, ಕೊಲೆಸ್ಟ್ರಾಲ್ ಮಾತ್ರ ತೊಗೊಳ್ತಾ ಇದ್ದೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ, ಇಲ್ಲ ಮಣ್ಣು ಒಂದು ಚೂರು ಜಾಸ್ತಿ ಆಗೋದಿಲ್ಲ. ಆಮೇಲೆ ವಾಲ್ನಟ್ಸ್ ಹಾಕಿ, ಬ್ರೈನ್ ಇದೆಯಲ್ಲ, ವಾಲ್ನಟ್ಸ್ ಹಾಕಿ.
ಆಮೇಲೆ ಒಂದು ದ್ರಾಕ್ಷಿ 20-30 ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಕಿ, ಆಮೇಲೆ ಅರ್ಧ ಬೌಲು ಹಸಿ ದ್ರಾಕ್ಷಿ ಹಾಕಿ, ಇಲ್ಲಾಂದರೆ ಕೆಂಪು ದ್ರಾಕ್ಷಿ ಸಿಗ್ತದೆ ಅದು ಹಾಕಿ. ಕಾಸ್ಟ್ಲಿ ಅಲ್ಲ, ಕಾಸ್ಟ್ಲಿ ಹೇಳಿದೆ ನಾನು, 329 ರೂಪಾಯಿ ಕೆ ಜಿ ಹಣ್ಣು ಕೂಡ ತಂದು ಹಾಕಿದ್ದೆ ನಾನು, ಆಯಿತಾ. ಸೊ ಯಾವುದೇ ಹಣ್ಣುಗಳಿದ್ದರೆ ಅದನ್ನು ಹಾಕ್ಯಪ್ಪ, ಏನು ತೊಂದರೆ ಇಲ್ಲ. ಸೊ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಹೇಗೆ ಮ್ಯಾಂಗೋ ತಿನ್ನಬಾರ್ದು ಅಂತಾರೆ, ಸುಳ್ಳು ಎಲ್ಲ ಸುಳ್ಳು. ಡಯಟಿಷಿಯನ್ಸ್ನ ಸೂಟ್ ಮಾಡಬೇಕು, ನಾನು ಹೇಳ್ತೇನೆ, ಗೋಲಿ ಗೋಲಿ ಮಾರಬೇಕು, ಓಕೆ. ಏನು ಇಲ್ಲ, ಏನಾಗೋದಿಲ್ಲ. ನೀವು ಮ್ಯಾಂಗೋ ಒಂದು ಮಾವಿನ ಹಣ್ಣು ಕತ್ತರಿಸಿ ಹಾಕಿ ತೊಂದರೆ ಇಲ್ಲ, ಆದರೆ ಚಿಕ್ಕು ಮಾತ್ರ ಹಾಕಬೇಡಿ ಅಂತ ಹೇಳ್ತೇನೆ. ಯಾಕಂದರೆ ಇದಾದಮೇಲೆ ನಿಮಗೆ ಒಂದು ದಿವಸ ಹೆಚ್ಚು ಬದಲಾವಣೆ ಮಾಡಬೇಕು. ಏನು ನನಗೆ ವೆಜ್ಜಿನ ಟೈ ಇದು ಸಾಕ್ತಿ, ಇದು ಬೇಜಾರಾಯಿತು ಅಂತ ಹೇಳ್ಬೋದು. ಆವಾಗ ಏನಿತ್ತು, ಕ್ಯಾರೆಟ್ ಯಾವುದು, ಕ್ಯಾರೆಟನ್ನು ಗ್ರೇಟ್ ಮಾಡಿ ಒಂದು ಬೌಲ ಅಥವಾ ಅರ್ಧ ಬೌಲ ಹಾಕಿ, ಮೂಲಂಗಿಯನ್ನು ಗ್ರೇಟ್ ಮಾಡಿ ಸಿಪ್ಪೆ ಬೇಕಾದ್ರೆ ತೆಕ್ಕೊಳ್ಳಿ, ಇದು ಮಾಡಿ ತೊಳ್ಕೊಳ್ಳಿ, ಎಲ್ಲದನ್ನು ತೊಳ್ಕೊಳ್ಳಿ. ಆಮೇಲೆ ಏನಂತ ಮುಂಗ್ ಬರೆಸಿದ ಯಾವುದು ಇದು ಬರೆಸಿದ್ದು ಯಾವುದು ಮೊಳಕೆ ಬರೆಸಿದಂಥ ಹೆಸರು ಕಾಳನ್ನು ಹಾಕಿ ಒಂದು ಅರ್ಧ ಬೌಲು, ಮೊಳಕೆ ಬರೆಸಿದಂಥ ಹತ್ತು ಈ ಹುರುಳಿ ಕಾಳನ್ನು ಹಾಕಿ, ಹುರುಳಿ ಕಾಳು ಹಾಕುವಾಗ ಕಾಲು ಬೌಲ್ ಹಾಕಿ, ಯಾಕಂದರೆ ಅದು ಹೊರಗಡೆ ಗಟ್ಟಿ ಮಾಡ್ತದೆ, ನಿಮಗೆ ಬರಲಿಕ್ಕೆ ಗಿಂಡಿದರೂ ಬರೋದಿಲ್ಲ, ಆ ಥರ ಆಗ್ಬೋದು. ಅದರಿಂದ ಕಾಲು ಬೌಲೇ ಹಾಕಿ, ಆಮೇಲೆ ಕಾಲು ಬೌಲು ಇದು ಕಡಲೆಕಾಳನ್ನು ಮುಂಗ್ ಬರ್ಸಿದ್ದು ಹಾಕ್ಬೋದು, ಆಯಿತಾ. ಸಲಾಡ್ ಲೀವ್ಸನ್ನೆಲ್ಲ ಹಾಕ್ಬೋದು, ಇದು ಆನಿಯನ್ ಲೀವ್ಸ್ ಹಾಕ್ಬೋದು, ಅಂದರೆ ಈರುಳ್ಳಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಾಡಿದರೆ ನಿಮ್ಮದು ತರಕಾರಿ ಪುಡ್ಡಿಂಗ್ ಆಯಿತು, ಆಯಿತಾ. ಇನ್ನು ತರಕಾರಿ ಪುಡ್ಡಿಂಗ್ ಜೊತೆಗೆ ಹಣ್ಣನ್ನು ಮಿಕ್ಸ್ ಮಾಡಿ ಹಾಕಿದರೂ ಆಗ್ತದೆ. ಆಮೇಲೆ ಈ ಕಾರ್ನ್ ಸಿಗ್ತದೆ, ಬೇಬಿ ಕಾರ್ನ್, ಆಮೇಲೆ ಇದು ಮೆಕ್ಕೆಜೋಳ. ಕೆಲವರಿಗೆ ಮೆಕ್ಕೆಜೋಳ ಹಸಿ ಹಸಿ ಆಗೋದಿಲ್ಲ ಅಂತಾರೆ, ತಿನ್ಲಿಕ್ಕೆ ಆಗೋದಿಲ್ಲ, ಜಿಗಲಿಕ್ಕೆ ಆಗೋದಿಲ್ಲ ಅಂಥವ್ರು ಬೇಸಿ ಇದು ಮಾಡ್ಬೋದು. ಹಲ್ದಿ ಇಲ್ದಿದ್ದವ್ರು ಏನು ಮಾಡಬೇಕಂದ್ರೆ ಇದನ್ನು ಇದೆಲ್ಲ ಸೇರಿ ಗ್ರೈಂಡರಲ್ಲಿ ಹಾಕಿ, ಸಾರಿ ಮಿಕ್ಸರಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಗ್ಲಾಸ್ ಕುಡಿದ್ರೆ ನಿಮಗೆ ಏನೂ ಆಗಲ್ಲ. ನೀವು ಏನು ಬೇಕಂದ್ರೆ ಒಂದೂವರೆ ಬೌಲು ಈ ಪುಡ್ಡಿಂಗನ್ನು ತಿನ್ನಬೇಕು ರಾತ್ರಿ. ಆ ಒಂದೂವರೆ ಬೌಲು ಪುಡ್ಡಿಂಗ್ ತಿನ್ನುವ ಜೊತೆಯಲ್ಲಿ ಮತ್ತೆ ಏನು ತೊಗೋಬೇಡಿ. ಸಪೋಸ್ ಒಂದು ಚಪಾತಿ ತಿಂದರೆ ಒಂದು ಬೌಲ್ ಪುಡ್ಡಿಂಗ್ ಸಾಕು, ಒಂದು ಬೌಲ್ ಅಂದರೆ ಪೂರ ಬೇಕಂತಿಲ್ಲ, ಸ್ವಲ್ಪ ಮಟ್ಟಿಗೆ ಅರ್ಧ. ನೋಡಿ ರಾತ್ರಿ ಹೊತ್ತು ಮಿತ ಆಹಾರ ಯಾವಾಗಲೂ ಭಾಳ ಒಳ್ಳೆಯದು ಅಂತವೆ, ಆಯಿತಾ. ಈ ಪುಡ್ಡಿಂಗನ್ನು ತಿಂದು ಪುಡ್ಡಿಂಗ್ ಮಾಡುವುದೇ ಇಂಪಾರ್ಟೆಂಟ್. ಇದಕ್ಕೆ ಸುಮಾರು ನಾನು ಹೇಳ್ತೇನೆ, ಸುಮಾರು ಖರ್ಚಾಗ್ತದೆ ನಿಮಗೆ. ಮೂಸಂಬಿ ಜ್ಯೂಸು ನಾನು 2,200 ರೂಪಾಯಿ ಕೊಟ್ಟು ಯಾವುದು ಫಿಲಿಪ್ಸ್ ಮಿಕ್ಸರ್ ತಂದಿದ್ದೇನೆ, ಅದು ಏನಾಗ್ತದೆ ಜಗಟಿ ಎಲ್ಲ ಹೊರಗೆ ಹಾಕುತ್ತೆ, ಬರೀ ಜ್ಯೂಸ್ ಬಿಡ್ತದೆ. ಆಮೇಲೆ ಮೂಸಂಬಿ ಅಥವಾ ಕಿನೋ ಆರೆಂಜ್ ತೆಗೆಯುವಲ್ಲಿ ಒಂದು ಕ್ರಮ ಇದೆ, ನಾನು ಅದನ್ನು ನಿಮಗೆ ತೋರಿಸ್ತೇನೆ. ಏನಂದರೆ ಆ ಆರೆಂಜ್ ಮೇಲ್ಗಡೆ ಆರೆಂಜ್ ಇರ್ತದಲ್ಲ, ಅದನ್ನು ಮೇಲ್ಗಡೆ ಮಾತ್ರ ತೆಗೆದು ಒಳಗಡೆ ಆ ಬಿಳಿ ಸಿಪ್ಪೆ ಹಾಗೆ ಇರಬೇಕು. ಕೆಲವರು ಏನಿರ್ತದೆ, ಅಯ್ಯೋ ಇಲ್ಲ ನಾನು ತೊಳೆ ತೆಗೆದು ಮಾಡ್ತೇನೆ, ಬಿಡಿಸಿ ಮಾಡ್ತೇನೆ. ನೋಡಿ, ತೊಳೆ ತೆಗೆದು ಬಿಡಿಸಿ ಮಾಡಿ ಜ್ಯೂಸ್ ಮಾಡಿ ಅದೊಂಥರ ವಾಟ್ರಿ ಟೈಪ್ ಇರ್ತದೆ. ಅದೇ ನೀವು ಆರೆಂಜಿನ ಮೇಲ್ಗಡೆ ಸ್ಕಿನ್ ತೆಗೆದುಬಿಟ್ಟು ಬರೀ ಒಳಗಡೆ ವೈಟ್ ಸ್ಕಿನ್ ಇಟ್ಟು ಜ್ಯೂಸ್ ಮಾಡಿ ಅದು ನಿಮಗೆ ಹೈ ಕ್ಲಾಸ್ ಬರ್ತದೆ. ಯಾವುದು ಜ್ಯೂಸ್ ಒಳ್ಳೆ 5-star ಹೋಟೆಲಲ್ಲಿ ಕುಡ್ದಂಗೆ ಆಗ್ತದೆ. ಬೇಕಾದರೆ ಸಕ್ಕರೆ ಡಯಾಬಿಟಿಸ್ ಇಲ್ಲದವರಿಗೆ ಸಕ್ಕರೆ ಹಾಕಿ ಕೊಡಿ, ತೊಂದರೆ ಇಲ್ಲ, 1 ಅಲ್ಲ 2 ಚಮಚ ಹಾಕಿ ಕೊಡಿ. ಆದರೆ ಡಯಾಬಿಟಿಸ್ ಇದ್ದವರಿಗೆ ಸಕ್ಕರೆ ಹಾಕೋ ಅವಶ್ಯಕತೆ, ಅದೇ ಸ್ವೀಟ್ ಇರ್ತದೆ, ಬಹಳ ಚೆನ್ನಾಗಿರ್ತದೆ. ಅರ್ಥ ಆಯ್ತಾ? ಕಿನೋ ಆರೆಂಜ್ ಅಂದರೆ ಗೊತ್ತಲ್ಲ ನಿಮಗೆ, ನೋಡಿ ಇದು ಕಿನೋ ಆರೆಂಜ್, ಓಕೆ. ಇದರದ ಮೇಲ್ಗಡೆ ಆರೆಂಜ್ ಈ ಸಿಪ್ಪೆನ ತೆಗೆದು ಒಳಗಡೆ ಬಿಸಿ ಬಿಳಿ ಇದೂ ಹಾಗೆ. ಈ ನೀವು ಒಂದು ಆ ಕಡೆ ಈ ಕಡೆ ಕತ್ತರಿಸಿ, ಆಯಿತಾ. ಏನು ಹೇಗೆ ತುದಿ, ಈ ತುದಿ ಇಲ್ಲಿ ಕತ್ತರಿಸೋದು, ಇಲ್ಲಿ ಕತ್ತರಿಸೋದು, ಆಮೇಲೆ ಚಾಕುವಲ್ಲಿ ಇದನ್ನೆಲ್ಲ ಹೀಗೆ ಮಾಡೋದು, ಕಿತ್ ಮಾಡೋದು. ಆಮೇಲೆ ಅದನ್ನು ಒಂದೊಂದೇ ತೆಗೆದು ಹಾಗೆ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಆ ಬಿಳಿ ಅಂಶವನ್ನು ಇಟ್ಬಿಡಿ, ಆಯಿತಾ. ಇದು ಪೈನಾಪಲ್ ನಿಮ್ಗೆ ಗೊತ್ತಾ ಇದೆ, ಅದನ್ನು ಆ ಕಡೆ ಈ ಕಡೆ ಕಟ್ ಮಾಡಿ ಮೇಲ್ಗಡೆ ಇದನ್ನು ತೆಗೆದು ಆ ಮಿಕ್ಸಿಗೆ ಹಾಕಿ ಅರ್ದು ಬಿಟ್ಟರೆ ನಿಮಗೆಲ್ಲ ಜಿಗಟಿ ಆ ಕಡೆ ಈ ಕಡೆ ಜ್ಯೂಸ್. ಅಂಥ ಜ್ಯೂಸ್ ಕುಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು, ಸ್ವರ್ಗಕ್ಕೆ ಮೂರೇ ಗೇಣು ಅಂತೀರ. ಇದನ್ನು ಕುಡಿದು ತಿಂದು ಪುಡ್ಡಿಂಗ್ ತಿಂದು ನೀವು ಡಯಾಬಿಟಿಸ್ ಮೆಜರ್ ಮಾಡಿ, ನನ್ನದು ಡಿಸೆಂಬರಲ್ಲಿ 8.3 ಇದ್ದದ್ದು, ಆಮೇಲೆ ಏಪ್ರಿಲಲ್ಲಿ ಮೆಜರ್ ಮಾಡಿದಾಗ 6.7 ಬಂದಿದೆ, ಈಗ 6.5 ಜುಲೈ 6 ನೋಡಿ ನಾರ್ಮಲ್. ಇವತ್ತು ಬೆಳಿಗ್ಗೆ ಮೆಜರ್ ಮಾಡಿದಾಗ ಎಷ್ಟು ಬಂತು ನನಗೆ, 98 ಬಂತು, ಆಯಿತಾ. ಅದನ್ನು ನಿಮಗೆ ಇದರಲ್ಲಿ ಒಂದು ನಮಗೆ ಅಪೋಲೋ ಶುಗರ್ ಕ್ಲಿನಿಕ್ ಅವರು ಅಪೋಲೋದವರು ಹೈದರಾಬಾದ್ ಅವರು ಕಳಿಸಿದ್ದಾರೆ ನಮ್ಮ ಹೆಂಡತಿಗೆ.
ಫ್ರೀಯಾಗಿ ಕಳಿಸಿದ್ದಾರೆ. ಅದರಲ್ಲಿ ನೀವು ನೋಡಿದರೆ ನೋಡಿ, ಇವತ್ತಿನ ರಿಸಲ್ಟ್ ನಿಮ್ಗೆ 98 ಇದೆ ಇಲ್ಲಿ ನೋಡಿ. ಆಮೇಲೆ ಎಲ್ಲ ಗ್ರೀನ್ ಇದೆ ನೋಡಿ, ತೋರುತ್ತಾ ನೋಡಿ, 98. 150 ಅಂದರೆ 9:52 ಆಫ್ಟರ್ ಬ್ರೇಕ್ಫಾಸ್ಟ್. ಆಮೇಲೆ 85, 116, 75, 80, 86, 92, 94, 90, ಹೀಗೆ ಇಡೀ ನಾನು ನೋಡಿ ತಿಂಗಳು ತಿಂಗಳು ಪ್ರತಿ ಆಲ್ಟರ್ನೇಟ್ ಡೇ ಮಾಡಿದ್ದೇನೆ ನೋಡಿ. ಇಲ್ಲೆಲ್ಲ ನೋಡಿ ನೋಡಿ, 94, 102, 104, 104, 191, 97. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ರಿಸಲ್ಟ್ ನೀವು ನೋಡಿದರೆ ಇಲ್ಲಿ ಕೂಡ ನಿಮಗೆ ಎವರೇಜ್ ತೋರಿಸ್ತಾರೆ, ಆಯಿತಾ? ರಿಸಲ್ಟ್ ನೋಡಿ, 5.7. ಇವ್ರ ಪ್ರಕಾರ 5.7, 98 ಇವತ್ತಿನ ರೀಡಿಂಗು, ಆಯಿತಾ? ಅಂದರೆ ಅವ್ರ ಪ್ರಕಾರ 6.5. ಯಾಕಂದರೆ ಇದು ಒಂದು ರೀಡಿಂಗು ಅಥವಾ ಒಂದು ಅಥವಾ ಎರಡು ರೀಡಿಂಗ್ ನೋಡಿ ನಾನು ಮಾಡಿರೋದು, ಅದು ಮೂರು ಎವರೇಜ್ ರೀಡಿಂಗ್. ಸೊ ಆನ್ ಅನ್ ಎವರೇಜ್ ಹೆಚ್ ಬಿ ಒನ್ ಎ ಸಿ 140 ಇದೆ ನನಗೆ. ಡಾಕ್ಟರ್ ರಿಪೋರ್ಟಲ್ಲಿ ಕೂಡ ನೀವು ನೋಡಿದರೆ, ಸೊ ಬಹಳ ನಮಗೆ ಖುಷಿ ಆಗ್ತದೆ. ಯಾಕಂದರೆ ಡಯಾಬಿಟೀಸ್ ಮಂಗ ಮಾಯ ನೋಡಿ, ಇಲ್ಲಿಗೆ ನಾನು ತೋರಿಸ್ತೇನೆ ನಿಮಗೆ. ಸೊ 6.5 ನೋಡಿ, ಈಗ ನೀವು ನೋಡಿ, ಸಿ 6.5, ಓಕೆ, 140 ಎವರೇಜ್, ಓಕೆ. ಸೊ ಇದು ನಿಮಗೆ ಕೊಡುವಂಥ ತಾಕತ್ತು. ಇದಿಷ್ಟು ನೀವು ಮಾಡಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.